ಮತ್ತು ಬಂಗಾರ. ಹರ ಹರ ಮಹಾದೇವ್. ಏಳು ಜನ ಇದೀವಿ ನಾವು. ನೀವು 9 ಗ್ಲಾಸ್ ಮಾಡ್ಬಿಡಿ, ಮತ್ತೆ 1 ಗ್ಲಾಸ್ ಅಲ್ಲಿ ಸ್ವಲ್ಪ ಪ್ರಸಾದ ಜಾಸ್ತಿ ಹಾಕ್ಬಿಡಿ. ಅದೇನಂದ್ರೆ ಶಿವಪ್ಪನ್ ಭಕ್ತಿಲಿ ಇವತ್ತು ತಲ್ಲೀನ್ಲಾಗ್ಬೇಕು ನಾನು. ಈಗ ನೋಡ್ತಿರು ನೀನು, ಶಿವಪ್ಪನ್ ಪ್ರಸಾದ ಕುಡಿದು ಅದ್ ಹೇಗ್ ನಿಜ ಬಾಯಿ ಬಿಡ್ತಾಳೆ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಇವತ್ ಶಿವರಾತ್ರಿ ಅಲ್ವಾ, ಸಂಪ್ರದಾಯ ಇದೆ, ಎಲ್ರು ರಾಮರಸ ಕುಡಿತಾರೆ. ಆ ಇಂಗಿನ್ ಡಬ್ಬಿ ಗ್ಲಾಸ್ ಅಲ್ಲಿ ಸ್ವಲ್ಪ ಜಾಸ್ತಿ ಪ್ರಸಾದ ಹಾಕಿಸ್ತೆ, ಕುಡಿದು ತಲ್ಲೀನಳಾಗ್ತಾಳೆ, ಆಮೇಲೆ ಸತ್ಯ ಬಾಯಿ ಬಿಡ್ಸೋಣ. ಆದ್ರೆ ಅಮ್ಮ, ಅವಳು ಏನಾದ್ರೂ ಹುಷಾರ್ ತಪ್ಪಿದ್ರೆ, ಅವಳಿಗೆ ಏನಾದ್ರೂ ಆಗ್ಬಿಟ್ರೆ? ಇಲ್ ನೋಡು, ಪ್ರಸಾದ ಕುಡ್ದು ಯಾರಾದ್ರೂ ಹುಷಾರ್ ತಪ್ತಾರಾ? ನೀನ್ ತುಂಬಾ ಅಮಾಯಕಳು. ಈಗ ಶತ್ರು ಆರೋಗ್ಯದ ಬಗ್ಗೆ ಯೋಚನೆ ಮಾಡ್ತೀಯ ನೀನು? ನಮ್ ಕತೆ ಏನು? ಏನು ಆಗೋದಿಲ್ಲ ಅವಳಿಗೆ, ನೀನ್ ನೋಡ್ತಾ ಇರು. ಮಗನೇ ಸಂದೇಶ, ಬಾ ಬಾ ಇಲ್ಲಿ. ಈಗ ನೋಡು, ನಡಿ ನಡಿ. ಅಂಬಿಕಾ, ತಗೋ ರಾಮರಸ. ರಾಮರಸ? ಶಿವನ್ ಪ್ರಸಾದ ನನಗೆ ತುಂಬಾ ಇಷ್ಟ. ಅಪ್ಪನ ಜೊತೆ ಪ್ರತಿ ಶಿವರಾತ್ರಿಯಲ್ಲೂ ಕುಡಿತಾ ಇದ್ದೆ. ಸರಿ, ನಾನು ಮತ್ತೆ ಅಣ್ಣ ಆಫೀಸಿಗೆ ಹೋಗ್ಬೇಕು, ನಾವು ಬರೋದು ತಡ ಆಗತ್ತೆ. ಜೋಪಾನವಾಗಿರೋ. ಸರಿ. ಅತ್ತೆನಾ? ನಮಸ್ಕಾರ ಅತ್ತೆ. ಹೇಳಿ, ಏನ್ ತೊಂದ್ರೆ ನಿಮ್ಗೆ? ಎಲ್ಲಿದೀಯಾ ಅಂಬಿಕಾ? ನಿನಗೆ ಉಡುಗೊರೆ ಕೊಡೋದಿತ್ತು. ಪರವಾಗಿಲ್ಲ ಬಿಡು, ನಾನು ಹಿರಿ ಸೊಸೆಗೆ ಕೊಟ್ಬಿಡ್ತೀನಿ. ಉಡುಗೊರೆನಾ? ಅಯ್ಯೋ, ನಾನೇ ಬರ್ತೀನಿ ರೀ, ಒಂದ್ ನಿಮಿಷ. ನೀವೆಲ್ಲಿದ್ದೀರಾ ಅಂತ ಮೊದ್ಲು ಹೇಳಿ. ಅಂದ್ರೆ ಅದು ಕೆಲಸ ಮಾಡಿದೆ. ಎಲ್ಲಿದೀಯಾ ಅಂಬಿಕಾ? ನೀ ಕಾಣಿಸ್ತಾನೆ ಇಲ್ಲ. ನೀವೆಲ್ಲಿದ್ದೀರಾ ಅತ್ತೆ? ಅವಳು ನಿಜ ಹೇಳ್ತಾಳೆ ಅಂತ ಅನ್ಸ್ತಿದ್ಯಾ? ಅವಳಪ್ಪ ಕೂಡ ಸತ್ಯ ಹೇಳ್ಬೇಕು. ಬಲ್ಗಡೆ ನೋಡು, ಮತ್ತೆ ನೇರವಾಗಿ ನಡ್ಕೊಂಡು ಬಂದ್ಬಿಡು. ಬಾ, ಕೊಡ್ತೀನಿ. ಯಾಕೆ ಇಷ್ಟೊಂದ್ ಗಡಿಬಿಡಿ? ಸ್ವಲ್ಪ ದೇವಸ್ಥಾನದಲ್ಲಿ ಕೂತ್ಕೊಂಡು ಮಾತಾಡೋಣ. ಬಾ. ತನ್ನೋ ರುದ್ರ ಪ್ರಚೋದಯ. ನೋಡಿ ಎಷ್ಟು ಚೆನ್ನಾಗಿದೆ, ಸ್ವಲ್ಪ ಕೂತ್ಕೊಂಡು ಮಾತಾಡೋಣ. ಏ ಅಂಬಿಕಾ, ನಾವ್ ಏನ್ ಕೇಳ್ತೀವೋ ನೀನ್ ಅದಕ್ಕೆ ಉತ್ತರ ಕೊಡ್ತೀಯಲ್ವಾ? ಅಂದ್ರೆ ಮಾತ್ರ ನಾನ್ ನಿನ್ಗೆ ಚಿನ್ನದ ಹಾರ ಕೊಡ್ತೀನಿ ಉಡುಗೊರೆಯಾಗಿ. ಹಾರ ಸಿಗತ್ತೆ ಅಂದ್ರೆ ಅಂಬಿಕಾ, ಯಾರು ಕುತ್ಕೋಬೇಕಾದ್ರೂ ಕುಯ್ದು ಬರ್ತಾಳೆ. ಏ ಏ ಅಂಬಿಕಾ, ಒಂದ್ ವಿಷಯ ಹೇಳು. ನೀವ್ ಶಿಮ್ಲಾಗ್ ಹೋಗಿದ್ರಲ್ಲ, ಆಗ ಹಿರಿ ಸೊಸೆ ಕೋಣೆಯೊಳಗೆ ನಿಜವಾದ ಹಾವು ಹೇಗ್ ಬಂತು ಸ್ವಲ್ಪ ಹೇಳ್ ನೋಡೋಣ. ನಮ್ಮಪ್ಪ ನಾಗಪಂಚಮಿಗೆ ಯಾವಾಗ್ಲೂ ಹಾವಿಡಿಯವನ್ನ ಕರೆಸ್ತಾ ಇದ್ರು. ಹಾವಾಡಿಗ ಪೊಂಗಿ ಹೊತ್ತಿದ್ದ, ಹಾವು ಕುಣಿತಾ ಇತ್ತು. ಹೇಗೆ ಅಂತ ಗೊತ್ತಾ? ತೋರಿಸ್ತೀನಿ ನೋಡಿ. ತಾಳೆಗರಿಯ ಒಳಗಿಂದ ಜಾರಿ ಜಾರಿ ಹೊರಬಂದ, ತಾಳೆಗರಿಯ ಹೂವಿಂದ ಜಾರಿ ಜಾರಿ ಹೊರಬಂದ. ನಾಗಿಣಿಯು ನಾನಾದಾಗ, ನಾಗಿಣಿಯು ನಾನಾದಾಗ. ಕೂತ್ಕೋ, ಕೂತ್ಕೋ.
ಮಾವಿನ ವಿಷಯ ನೆನಪಾಗಿಲ್ಲ ಅಂದ್ರೆ ಪರವಾಗಿಲ್ಲ, ಫ್ಯಾನ್ ವಿಷಯ ಅಂತೂ ನೆನಪಿದೆಯಲ್ವಾ? ನನ್ ರೂಮಲ್ಲಿ ಫ್ಯಾನು ಬಿದ್ದೋಗಿತ್ತಲ್ಲ ಸ್ವಲ್ಪ ದಿನದಿಂದ, ನಾನೇ ಮಾಡಿಸಿದ್ದನ್ನ. ಅದು ನಮ್ಮ ಮನೆ ಪಕ್ಕದ ಮನೆ ಅವನಿದ್ದಾನಲ್ಲ ಪಪ್ಪು. ಪಪ್ಪು? ಅದೇ ಪಪ್ಪು, ತುಪ್ಪುಗಿರೋನು. ಅವನು ಒಂದ್ಸಲ ಮಾಸ್ಟರ್ ಹತ್ರ ನನ್ ಮೇಲೆ ಕಂಪ್ಲೇಂಟ್ ಮಾಡ್ಬಿಟ್ಟ. ಅದಕ್ ನಾನೇನ್ ಮಾಡ್ದೆ ಅಂತ ಗೊತ್ತಾ? ನಾನು ಟ್ಯೂಷನ್ ಕ್ಲಾಸ್ ಅಲ್ಲಿ ಫ್ಯಾನ್ ಎದುರುಗಡೆ ಮೆಣಸಿನ್ಕಾಯಿ ಪುಡಿ ಇಟ್ಟಿದ್ದೆ. ಎಲ್ಲ ಮೆಣಸಿನ್ಕಾಯಿ ಪುಡಿ ಅವನ್ ಕಣ್ಣಿಗೆ. ಅಂಬಿಕಾ ಎದ್ದೇಳು. ಬೇಡ ಅಮ್ಮ, ಈ ಎಮ್ಮೆಗೆ ವಧೆ ಬೀಳ್ದೆ ಇದ್ರೆ ಏನು ಹೇಳಲ್ಲ. ಈಗ್ಲೇ ಅವಳು ಕುಡ್ದಿರೋ ಪ್ರಸಾದ ಇಳಿಸ್ಬಿಡ್ತೀನಿ. ಇನ್ನೊಂದ್ಸಲ ಪ್ರಯತ್ನ ಮಾಡೋಣ. ಅಂಬಿಕಾ ಬಾ ಇಲ್ಲಿ. ಇಲ್ಲಿ ನೋಡು, ಕುತ್ಕೋ, ಎರಡು ನಿಮಿಷ ಬರ್ತೀನಿ. ಅದು ಒಂಚೂರು ನೆನಪಾಗ್ತಿಲ್ವಾ? ಇವತ್ ಮನೇನ್ ಹೊಳೆಯೋ ತರ ಮಾಡೋಣ. ನಿಮ್ ಫೋನ್ ರಿಂಗ್ ಆಗ್ತಿದೆ. ಏನಾಯ್ತು? ಯಾರ ಫೋನು? ಆಫೀಸ್ ಕಾಲ? ಅಪ್ಪ. ಮತ್ತೆ ಯಾಕೆ ರಿಸೀವ್ ಮಾಡ್ಲಿಲ್ಲ? ನಂಗೆ ಅವ್ರ ಜೊತೆ ಮಾತಾಡ್ಬೇಕು ಅನಿಸ್ತಾ ಇಲ್ಲ. ನಾನೇ ನೋಡ್ತೀನಿ. ನೀವ ಈ ಕಡೆನೆ ಹೊರಡ್ತಾ ಇದ್ದೆ, ಅದಕ್ಕೆ ಫೋನ್ ಮಾಡಿದ್ದೆ. ನಾನು ಬಹುಶಃ ನಿಮಗೆ ಕೇಳಿಸಿಲ್ಲ ಅನ್ಸುತ್ತೆ. ಸ್ವಲ್ಪ ಆಫೀಸ್ ಕೆಲಸ ಇದೆ, ರೂಮಲ್ಲಿ ಹೋಗಿ ನಾನು ಅದನ್ನ ಮುಗಿಸ್ಬರ್ತೀನಿ. ಒಂದೆರಡು ಇಂಪಾರ್ಟೆಂಟ್ ಮೇಲ್ಸ್ ಕಳಿಸ್ಬೇಕು. ವಿಷ್ಣು, ನೀವಿಲ್ಲೇ ಇರ್ಬೋದು. ನೀವ್ ನನ್ನ ಗಂಡ ರೀ. ಇವ್ರು ಏನೇ ಹೇಳೋದಿದ್ರು ಅವ್ರು ಅದನ್ನ ನಿಮ್ ಮುಂದೆನೆ ಹೇಳ್ಬೋದು. ಫೋಟೋನ ನೋಡಿ ಮುಕ್ತ, ಈ ಫೋಟೋ ನಿಮ್ಮ ಬದುಕಲ್ಲಿ, ಈ ಫೋಟೋ ಆದ್ಮೇಲೆ ಬಂದಿದ್ದು. ಈ ಸತ್ಯನ ಯಾರಿಂದನೂ ಬದಲಾಯಿಸಕ್ಕಾಗಲ್ಲ. ಗಂಡ ಯಾವತ್ತು ತಂದೆಗಿಂತ ಮೇಲೆದಕ್ಕೆ ಸಾಧ್ಯ ಇಲ್ಲ. ನೀವಿಬ್ರು ಕೂತ್ಕೊಂಡು ಮಾತಾಡಿ, ನಾನು ನನ್ನ ಕೆಲಸ ಮುಗಿಸ್ಬರ್ತೀನಿ. ಎಷ್ಟು ವಿಚಿತ್ರ ಅಲ್ವಾ? ಒಂದ್ಸಲ ಅಪ್ಪ ಆದವನು ತನ್ನ ಮಗಳ ಕೈನ ತನ್ನ ಅಳಿಯ ಆಗೋನ್ ಕೈಗೆ ಒಪ್ಪಿಸ್ಬಿಡ್ತಾನೆ, ಮಗಳು ಅವನನ್ನೇ ತನ್ನ ಗಂಡ ಅಂತ ಒಪ್ಕೋತಾಳೆ. ಆದ್ರೆ ಅದೇ ಅಪ್ಪ ಯಾರು ಹುಡ್ಸಿದ್ನೋ, ಪಾಲನೆ ಪೋಷಣೆ ಮಾಡಿ ಬೆಳೆಸಿದ್ನೋ, ಆ ಅಪ್ಪನಿಗೆ ತನ್ನ ಮಗಳ ಹತ್ರ ಮಾತಾಡೋದಕ್ಕೂ ತನ್ನ ಅಳಿಯನ್ ಪರ್ಮಿಷನ್ ಬೇಕಾಗುತ್ತೆ. ಅಮೇಝಿಂಗ್. ಹೌದಪ್ಪ, ಇಟ್ಸ್ ಅಮೇಝಿಂಗ್. ಒಬ್ಬ ತಂದೆ ಒಬ್ಬ ಮಗಳ ಹತ್ರ ಸುಳ್ಳು ಹೇಳ್ತಾರೆ, ಆಮೇಲೆ ಸತ್ಯ ಗೊತ್ತಾಗಿದ ತಕ್ಷಣ ಕನ್ವಿನ್ಸ್ ಮಾಡೋದಕ್ಕೆ ಬರ್ತಾರೆ. ನೀವ್ ಅಮ್ಮನ ಹತ್ರನೂ ಈ ಮಾತ್ ಮುಚ್ಚಿಟ್ಟಿದ್ದೀರಾ? ಅವ್ರಿಗಿವತ್ತಿನವರೆಗೂ ಇದ್ರ ಬಗ್ಗೆ ಗೊತ್ತೇ ಇಲ್ಲ.
ನನಗೆ ಮತ್ತೆ ಅಮ್ಮನ್ಗೆ ಇಬ್ರಿಗೂ ಮೋಸ ಮಾಡಿದೀರ, ನಮ್ಮ ಹತ್ರ ಸುಳ್ಳು ಹೇಳಿದೀರ. ನೀವು ಸುಳ್ಳು ಹೇಳ್ತೀರಾ ಅಪ್ಪ? ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ನೀವು ನನ್ನ ಹತ್ರ ವಿಷಯಗಳನ್ನ ಮುಚ್ಚಿಡ್ತೀರಾ ಅಂತ. ಯಾರಿಗೆ ಗೊತ್ತು, ನಾಳೆ ಇನ್ಯಾರನ್ನೂ ಕರ್ಕೊಂಡು ಬಂದು ಹೇಳ್ಬೋದು ಇವಳೇ ನನ್ನ ಮೊದಲನೇ ಹೆಂಡತಿ ಅಂತ. ಮುಕ್ತಾ,